ಹಾಯ್ ಎಲ್ರಿಗೂ, ಹೇಗಿದ್ದೀರಾ? ವೆಲ್ಕಮ್ ಬ್ಯಾಕ್ ಎ ಬಿ ಸಿ ಸ್ಪೆಷಲ್ಸ್. ಇವತ್ತು ನಾನು ಸ್ಪೆಷಲ್ ಆಗಿ ಸ್ಪ್ರಿಂಗ್ ಆನಿಯನ್ ದೋಸೆ ಮಾಡ್ತಾ ಇದ್ದೇನೆ. ಸೊ ನಾನು ಫಸ್ಟ್ ಟೈಮ್ ಮಾಡ್ತಾ ಇರೋದು, ತುಂಬ ಚೆನ್ನಾಗಿ ನೀಟಾಗಿ ಬಂದಿದೆ. ಹಾಗಾಗಿ ನಿಮ್ಮ ಜೊತೆ ಈ ರೆಸಿಪಿನ ಶೇರ್ ಮಾಡ್ಕೊಳ್ಳಿಕ್ಕೆ ನಾನು ಈ ವಿಡಿಯೋ ಮಾಡ್ತಾ ಇರೋದು. ಸೊ ಸ್ಪ್ರಿಂಗ್ ಆನಿಯನನ್ನು ತುಂಬ ನೀಟಾಗಿ ವಾಶ್ ಮಾಡಿ ನಾನು ಸ್ವಲ್ಪ ನೀರಿಗೆ ಹಾಕಿ ಕುದಿಲಿಕ್ಕೆ ಇಟ್ಟಿದ್ದೇನೆ. ಇದಕ್ಕೆ ಯಾವುದೇ ರೀತಿ ಉಪ್ಪನ್ನು ಏನು ಆ್ಯಡ್ ಮಾಡಿಲ್ಲ. ಸೊ ಒಂದು ಕುದಿ ಬಂದ ನಂತರ ಇದಕ್ಕೆ ನಾನು ಒಂದು ಮೆಣಸಿನ್ಕಾಯಿ, 5-6 ಎಸಳು ಬೆಳ್ಳುಳ್ಳಿ ಹಾಗೂ 1/4 ಚಮಚಷ್ಟು ಜೀರಿಗೆನ ಆ್ಯಡ್ ಮಾಡಿದ್ದೇನೆ. ಕೆಲವೊಬ್ಬರಿಗೆ ಇದು ಸ್ಮೆಲ್ ಇಷ್ಟ, ಆ್ಯಕ್ಚುಲಿ ಇದು ಸ್ಮೆಲ್ ಬರೋದಿಲ್ಲ, ಇಲ್ಲಿ ಯಾವುದೇ ಥರ ಆನಿಯನ್ ಸ್ಮೆಲ್ ಆಗಲಿ ಏನೂ ಬರಲ್ಲ. ನಿಮ್ಗೆ ಇನ್ನೂ ಫ್ಲೇವರ್ ಬೇಕು ಅಂತ ಹೇಳಿದ್ರೆ ಕೊತ್ತಂಬರಿ ಸೊಪ್ಪನ್ನು ಕೂಡ ಆ್ಯಡ್ ಮಾಡ್ಕೊಬೋದು. ಸೊ ಕೊತ್ತಂಬರಿ ಸೊಪ್ಪು ಆ್ಯಡ್ ಮಾಡಿದಾಗಿಂದ ಫ್ಲೇವರ್ ತುಂಬ ಚೆನ್ನಾಗಿ ಬರುತ್ತೆ, ಸ್ಮೆಲ್ ಕೂಡ ಚೆನ್ನಾಗಿರುತ್ತೆ. ಸೊ ನಾನೀಗ ಪೇಸ್ಟನ್ನು ಮಾಡ್ಕೊಂಡಿದ್ದೇನೆ. ಇದಕ್ಕೆ ನಾನು ನೀವು ಕೊತ್ತಂಬರಿ ಸೊಪ್ಪನ್ನ ಆ್ಯಡ್ ಮಾಡಿಲ್ಲ, ವಿದೌಟ್ ಕೊತ್ತಂಬರಿ ಸೊಪ್ಪು. ಸೊ ಇದನ್ನು ನೀಟಾಗಿ ಪೇಸ್ಟ್ ಮಾಡ್ಕೊಂಡಿದ್ದೇನೆ. ಈಗ ಈ ಪೇಸ್ಟ್ ಜಾಸ್ತಿ ನಾನು ನೀರನ್ನು ಕೂಡ ಆ್ಯಡ್ ಮಾಡಿಲ್ಲ, ಯಾಕಂದರೆ ದೋಸೆ ಹಿಟ್ಟಿಗೆ ಆಲ್ರೆಡಿ ನಾನು ನೀರು ಹಾಕಿರೋದ್ರಿಂದ ನಾನು ಮತ್ತೆ ನೀರು ಹಾಕಲಿಲ್ಲ. ಸೊ ದೋಸೆ ಹಿಟ್ಟನ್ನು ನಾನು ಇನ್ನೊಂದು ಪಾತ್ರೆಗೆ ಸ್ವಲ್ಪ ಟ್ರಾನ್ಸ್ಫರ್ ಮಾಡ್ಕೊಂಡಿದ್ದೇನೆ, ಯಾಕಂದರೆ ಫಸ್ಟ್ ಟೈಮ್ ನಾನು ಆನಿಯನ್ ದೋಸೆ, ಸ್ಪ್ರಿಂಗ್ ಆನಿಯನ್ ದೋಸೆ ಮಾಡ್ತಾ ಇರೋದು. ಸೊ ಮನೆಯವರು ಎಲ್ರಿಗೂ ಇಷ್ಟ ಆಗುತ್ತೋ ಇಲ್ಲ ಗೊತ್ತಿಲ್ಲ, ಹಾಗಾಗಿ ನಾನು ಏನು ಮಾಡಿದ್ದೇನೆ ಅಂದರೆ ಸ್ವಲ್ಪ ಪಾತ್ರೆಯಲ್ಲಿ ಟ್ರಾನ್ಸ್ಫರ್ ಮಾಡಿಕೊಂಡು ಪೇಸ್ಟನ್ನು ಹಾಕ್ಕೊಂಡಿದ್ದೇನೆ. ಉಳಿದಿರೋ ಹಿಟ್ಟನ್ನು ಸಪ್ರೇಟ್ ಇಟ್ಟಿದ್ದೇನೆ, ಯಾಕಂದರೆ ಇನ್ ಕೇಸ್ ಮನೆಯವ್ರಿಗೆ ಇಷ್ಟ ಆಗಿಲ್ಲ ಅಂದರೆ ಅಟ್ಲೀಸ್ಟ್ ದೋಸೆ ಆದರೂ ಮಾಡಿ ಕೊಡ್ಬೋದು ಅಂತ. ಸೊ ಇದನ್ನು ಆ್ಯಸ್ ಯೂಶ್ವಲ್ ಒಂದು ಸ್ವಲ್ಪ 1/4 ಸ್ಪೂನಷ್ಟು ನಾನು ಸಕ್ಕರೆಯನ್ನು ಕೂಡ ಆ್ಯಡ್ ಮಾಡ್ಕೊಂಡಿದ್ದೇನೆ. ಸಕ್ಕರೆ ಆ್ಯಡ್ ಮಾಡ್ಕೊಳ್ಳೋ ರೀಸನ್ ಏನಂದರೆ ದೋಸೆ ತುಂಬ ಗರಿಗರಿಯಾಗಿ ಬರುತ್ತೆ, ಇದೊಂಥರ ಟ್ರಿಕ್ ಅಂತಲೂ ಹೇಳ್ಬೋದು, ಹಿಂಟ್ಸ್ ಅಂತಲೂ ಹೇಳ್ಬೋದು. ಯಾಕಂತ ಹೇಳಿದ್ರೆ ದೋಸೆ ತುಂಬ ಗರಿಗರಿಯಾಗಿ ಬರಲಿಕ್ಕೆ ಸಕ್ಕರೆನ ಆ್ಯಡ್ ಮಾಡಬೇಕು. ಸೊ ಇವಾಗ ಆ್ಯಸ್ ಯೂಶ್ವಲ್ ದೋಸೆ ಹೇಗೆ ಮಾಡ್ತಾರಲ್ಲ ಅದೇ ಥರ ನಾನು ದೋಸೆ ಮಾಡ್ತಾ ಇದ್ದೇನೆ. ನೀವು ಅದ್ರ ಮೇಲೆ ಆಯಿಲ್ ಅಪ್ಲೈ ಮಾಡ್ಬೋದು, ಇಲ್ಲ ಬಟರ್ ಇಲ್ಲ ಚೀಸ್ ಬೇರೆ ಏನು ಬೇಕೋ ಯೂಸ್ ಮಾಡ್ಬೋದು. ನಾನು ತುಪ್ಪ ಯೂಸ್ ಮಾಡ್ತಾ ಇದ್ದೇನೆ. ಸೊ ತುಪ್ಪದಲ್ಲಿ ಸ್ವಲ್ಪ ಫ್ಲೇವರ್ಸ್ ತುಂಬ ಚೆನ್ನಾಗಿ ಬರುತ್ತೆ. ಸೊ ಅದು ನಮಗೆಲ್ರಿಗೂ ಜಾಸ್ತಿ ತುಪ್ಪ ನಮ್ಮ ಮನೇಲಿ ಎಲ್ಲರೂ ಇಷ್ಟಪಡ್ತಾರೆ, ಹಾಗಾಗಿ ತುಪ್ಪನ ಆ್ಯಡ್ ಮಾಡಿದ್ದೀನಿ. ಸೊ ಯೂಶ್ವಲ್ ಆಗಿ ಇಷ್ಟು ದೋಸೆ ಮಾಡ್ತಾ ಇದ್ದೇನೆ. ತುಂಬ ಚೆನ್ನಾಗಿ ದೋಸೆ ಬಂದಿದೆ, ಯಾವುದೇ ಥರ ಆನಿಯನ್ ಸ್ಮೆಲ್ ಬಂದಿಲ್ಲ. ಸೊ ನಮ್ಮ ಮನೆಯವರೆಲ್ಲರಿಗೂ ತುಂಬ ಇಷ್ಟ ಆಗಿದೆ ಆನಿಯನ್ ದೋಸೆ. ಫಸ್ಟ್ ಟೈಮ್ ಮಾಡಿರೋದು, ತುಂಬ ಚೆನ್ನಾಗಾಗಿದೆ. ನೀವು ಕೂಡ ಮನೇಲಿ ಒಂದ್ಸಲ ಟ್ರೈ ಮಾಡಿ, ಇಷ್ಟು ಗರಿಗರಿಯಾಗಿದೆ ನೋಡಿ, ಸಕ್ಕರೆ ಹಾಕಿದ್ದಕ್ಕಾಗಿ ಇಷ್ಟು ಗರಿಗರಿಯಾಗಿ ಬಂದಿದೆ, ತುಂಬ ಚೆನ್ನಾಗಿದೆ, ಯಾವುದೇ ಥರ ಸ್ಮೆಲ್ ಕೂಡ ಬರೋದಿಲ್ಲ, ಆನಿಯನ್ ಸ್ಮೆಲ್ ಬರಲ್ಲ. ನೆಕ್ಸ್ಟ್ ಕೆಳಗಡೆ ಅದು ವೈಟ್ ಕಲರ್ ಆನಿಯನ್ ಇರುತ್ತಲ್ಲ, ಚಿಕ್ಕ ಚಿಕ್ಕ ಗಡ್ಡೆ ಇರುತ್ತಲ್ಲ, ಅದನ್ನು ನಾನು ಹೆಚ್ಚಿಬಿಟ್ಟು ಪೊಟ್ಯಾಟೊ ಪಲ್ಯದೊಳಗಡೆ ಹಾಕಿ ಫ್ರೈ ಮಾಡಿದ್ದೇನೆ. ಓಕೆನಾ? ನಾ ಇದರಲ್ಲಿ ಖಾಲಿ ಗ್ರೀನ್ ಕಲರ್ ಲೀಫ್ ಮಾತ್ರ ಯೂಸ್ ಮಾಡಿರೋದು ದೋಸೆಗೆ, ಉಳಿದಿರುವಂಥ ಪಾರ್ಟ್ಸನ್ನು ನಾನು ಪಲ್ಯಕ್ಕೆ ಯೂಸ್ ಮಾಡಿದ್ದೇನೆ, ಯಾವುದನ್ನು ಕೂಡ ವೇಸ್ಟ್ ಮಾಡಿಲ್ಲ. ಇಲ್ಲಿ ಯಾವುದು ಕೂಡ ವೇಸ್ಟ್ ಆಗೋದಿಲ್ಲ, ಎಲ್ಲೋ ಕೂಡ ಯೂಸ್ ಆಗುತ್ತೆ. ಸೊ ನೀಟಾಗಿ ದೋಸೆ ಎಷ್ಟು ಚೆನ್ನಾಗಿ ಹೇಳ್ತಾ ಇದೆ ನೋಡಿ, ಕಾವಲಿಗೆಯಿಂದ ತುಪ್ಪ ಹಾಕಿದ್ದೇನೆ ಮೇಲ್ಗಡೆ. ದೋಸೆ ನೋಡಿ ಎಷ್ಟು ಚೆನ್ನಾಗಿ ಗರಿಗರಿಯಾಗಿ ಬಂದಿದೆ. ಆಲೂ ಪಲ್ಯ ಜೊತೆಗೆ ತಿಂತಾ ಇದ್ರೆ ಸಖತ್ತಾಗಿ ಟೇಸ್ಟ್ ಬರುತ್ತೆ, ಮಸಾಲೆ ದೋಸೆ ತಿಂದಾಗೆ ಫೀಲ್ ಆಗುತ್ತೆ. ಯಾವುದೇ ಥರ ಬೇರೆ ಏನು ಇಂಗ್ರೀಡಿಯೆಂಟ್ ಆಗಲಿಲ್ಲ, ಸೋಡಾ ಕೂಡ ಆ್ಯಡ್ ಮಾಡಿಲ್ಲ, ಏನೂ ಮಾಡಿಲ್ಲ, ಇಷ್ಟು ಚೆನ್ನಾಗಿ ಪಲ್ಯನೂ ಕೂಡ ಬಂದಿದೆ, ದೋಸೆ ಕೂಡ ತುಂಬ ಚೆನ್ನಾಗಿದೆ. ಈ ರೆಸಿಪಿನ ಮನೇಲಿ ಟ್ರೈ ಮಾಡಿ, ಕಮೆಂಟ್ ಮಾಡಿ. ನಮ್ಮ ಚಾನಲ್ನ ಫಸ್ಟ್ ಟೈಮ್ ನೋಡಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.